ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ಬಹುಕೋಟಿ ಅಕ್ರಮ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಇದೀಗ ಮತ್ತೊಂದು ಬಿಗ್ ಟ್ವಿಸ್ಟ್ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಮತ್ತೆ 10 ಕೋಟಿ ನಗದನ್ನ SIT ಅಧಿಕಾರಿಗಳು ವಶಕ್ಕೆ ಪಡೆದುಕೊಂಡಿದ್ದಾರೆ. ಬಾರ್, ಚಿನ್ನದ ಅಂಗಡಿ ಖಾತೆಗಳಿಗೆ ವರ್ಗಾವಣೆ ಆಗಿದ್ದಂತ ಹಣ ಈಗ ಖಾತೆಗಳಿಗೆ ಹಾಕಿದಂತ ಹಣವನ್ನ ಡ್ರಾ ಮಾಡಿಕೊಂಡಿದ್ದಂತ ಆರೋಪಿಗಳು 193 ಬ್ಯಾಂಕ್ಗಳಿಂದ 10 ಕೋಟಿ ವಶಕ್ಕೆ ಪಡೆದಿದ್ದಾರೆ SIT ಅಧಿಕಾರಿಗಳು. ಅಂದ್ರೆ ಇದುವರೆಗೆ ಒಟ್ಟು 28 ಕೋಟಿ ಹಣವನ್ನ SIT ಅಧಿಕಾರಿಗಳು ವಶಕ್ಕೆ ಪಡೆದುಕೊಂಡಿದ್ದಾರೆ. ಯಾಕಂದ್ರೆ ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ಬಹುಕೋಟಿ ಅಕ್ರಮ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಯಾವಾಗ ಈ ಪ್ರಕರಣ ಬೆಳಕಿಗೆ ಬಂತು ಸಾಕಷ್ಟು ಸುದ್ದಿಗಳಾಯಿತು. ಈ ಹಿಂದೆಯೂ ಕೂಡ ಇದೇ ರೀತಿ ಒಂದು ಘಟನೆ ನಡೆದಿತ್ತು. ಬಟ್ ಅದು ಕೇಸ್ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ, ಅಂದ್ರೆ ಅದು ಗುತ್ತಿಗೆದಾರ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ. ಆವಾಗ ಕೆಎಸ್ ಈಶ್ವರಪ್ಪ ಅವರು ಯಾವಾಗ ಗುತ್ತಿಗೆದಾರ ಸಂತೋಷ್ ಆತ್ಮಹತ್ಯೆನ ಮಾಡ್ಕೊಂಡಿದ್ರು, ಆವಾಗ ಆತ್ಮಹತ್ಯೆ ಮಾಡ್ಕೊಂಡಂತ ಸಂದರ್ಭದಲ್ಲಿ ಆವಾಗಿನ ಸರ್ಕಾರ, ಆ ವಿರೋಧ ಪಕ್ಷದ ನಾಯಕರುಗಳು ಎಲ್ಲರೂ ಕೂಡ ಪ್ರತಿಭಟನೆ ನಡೆಸಿ ಇಲ್ಲ ನೀವು ಸಚಿವ ಸ್ಥಾನಕ್ಕೆ ರಾಜೀನಾಮೆ ಕೊಡಲೇಬೇಕು ಅನ್ನುವಂಥ ಲೆಕ್ಕಾಚಾರದಲ್ಲಿ ಇತ್ತು. ಅವೆಲ್ಲವೂ ಕೂಡ ಆದ ನಂತರ ಈಗ ಬಿ ನಾಗೇಶ್ ಅವರು ಕೂಡ ರಾಜೀನಾಮೆ ಕೊಟ್ಟಿದ್ದಾರೆ. ಆ ರಾಜೀನಾಮೆ ಕೊಟ್ಟ ನಂತರ ಈಗ ವಿರೋಧ ಪಕ್ಷದ ನಾಯಕರು ಕೂಡ ಒಂದಿಷ್ಟು ಪ್ರತಿಭಟನೆ ಕೂಡ ಮಾಡ್ತಾ ಇದ್ದಾರೆ. ಸೊ ಈಗ ಏನಾಗ್ತಾ ಇದೆ ಅಂತಂದ್ರೆ ಮತ್ತೆ SIT ಅಧಿಕಾರಿಗಳು 10 ಕೋಟಿಯನ್ನು ವಶಕ್ಕೆ ಪಡೆದುಕೊಂಡಿದ್ದಾರೆ ಸಹಜವಾಗಿ. ಯಾಕಂದ್ರೆ ಈ ಕೇಸ್ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ನಾವು ನೋಡ್ತಾ ಹೋದಾಗ ನಮ್ಗನ್ಸೋದು ಈಗ ಎಲ್ಲಿಂದ ಸ್ಟಾರ್ಟ್ ಆಯಿತು, ಏನ್ ಕತೆ ಅನ್ನುವಂಥದ್ದು ನಾವು ನೋಡ್ತಾ ಹೋದಾಗ 180 ಕೋಟಿ ಮೊತ್ತದಲ್ಲಿ 88 ಕೋಟಿಯನ್ನ ಹಣವನ್ನ ನಿಗಮದ ಅಧ್ಯಕ್ಷರು ಗಮನಕ್ಕೆ ಬಾರದ ಯೂನಿಯನ್ ಬ್ಯಾಂಕ್ಗೆ ಒಂದ್ ಕಡೆ ವರ್ಗಾವಣೆ ಆಗಿತ್ತು. ಸೊ ಹಾಗಾಗಿ ಅಲ್ಲಿಂದ ಇಲ್ಲಿವರೆಗೂ ಕೂಡ ಸೊ ಕೇಸ್ ನಡೆದಂತಹ ಸಂದರ್ಭದಲ್ಲಿ ಬಿ ನಾಗೇಶ್ ಅವರು ರಾಜೀನಾಮೆ ಕೊಡ್ತಾರೆ. ರಾಜೀನಾಮೆ ಆದ ನಂತರ ಇದೀಗ ಆರೋಪಿಗಳ ಅಕೌಂಟ್ನಿಂದ ಮತ್ತೆ ಇದೀಗ 10 ಕೋಟಿ ಹಣವನ್ನ SIT ಅಧಿಕಾರಿಗಳು ವಶಕ್ಕೆ ಪಡೆದುಕೊಂಡಿದ್ದಾರೆ. ಒಟ್ಟಾಗಿ 28 ಕೋಟಿ ಹಣವನ್ನ ಬಿ ನಾಗೇಂದ್ರ ಅವರು ಮತ್ತೆ ಈಗ ಆರೋಪಿಗಳ ಅಕೌಂಟಿಂದ 28 ಕೋಟಿ ಹಣವನ್ನ SIT ಅಧಿಕಾರಿಗಳು ವಶಕ್ಕೆ ಪಡೆದುಕೊಂಡಿದ್ದಾರೆ. ವಾಲ್ಮೀಕಿ ನಿಗಮ ಮಂಡಳಿಯ ಅಧಿಕಾರಿ ಚಂದ್ರಶೇಖರನ್ ಅನ್ನುವಂತಹ ವ್ಯಕ್ತಿ ಸೂಸೈಡ್ ಲೆಟರ್ ಅನ್ನ ಬರೆದುಕೊಂಡು ಆತ್ಮಹತ್ಯೆಯನ್ನು ಮಾಡ್ಕೊಳ್ತಾನೆ. ಆತನ ಆತ್ಮಹತ್ಯೆ ಆದ ನಂತರ ಒಂದಿಷ್ಟು ಮಾತುಕತೆಗಳು, ವಿರೋಧ ಪಕ್ಷದಿಂದ ವಿರೋಧ ಅಂತಕ್ಕಂಥದ್ದು ವ್ಯಕ್ತವಾಗುತ್ತೆ. ಆತ ಮಂತ್ರಿಗಳ ಹೆಸರನ್ನ ಅಂದ್ರೆ ಮಂತ್ರಿ ಅಂತ ಮೆನ್ಷನ್ ಮಾಡಿ ಆತ್ಮಹತ್ಯೆ ಮಾಡ್ಕೊಂಡಿರೋ ಕಾರಣಕ್ಕೆ ಆತನ ಸಾವಿಗೆ ಮಂತ್ರಿಗಳೇ ಕಾರಣ, ಅದರಿಂದ ಮಂತ್ರಿಗಳು ರಾಜೀನಾಮೆ ಕೊಡಬೇಕು ಅನ್ನುವಂತಹ ಒಂದು ಆಗ್ರಹವನ್ನು ವಿರೋಧ ಪಕ್ಷದವರು ಮಾಡ್ತಾರೆ. ಆ ನಿಗಮ ಮಂಡಳಿಗೆ ಇಟ್ಸ್ ವೆರಿ ರಿಲೇಟೆಡ್ ಮಂತ್ರಿ ಅಂತಂದರೆ ಅದು ಬಿ ನಾಗೇಂದ್ರ. ಅದೇ ಸಮುದಾಯದವರು, ಬಳ್ಳಾರಿಯಿಂದ ಗೆದ್ದುಕೊಂಬಂದವರು, ಸಚಿವರಾಗಿರ್ತಕ್ಕಂಥವರು ಬಿ ನಾಗೇಂದ್ರ ಅವರು. ಅದರಿಂದ ನಾಗೇಂದ್ರ ರಾಜೀನಾಮೆ ಕೊಡಲಿ ಅಂತ ಹೇಳಿ ದೊಡ್ಡ ಪ್ರಮಾಣದ ಮಾತುಕತೆಗಳಾಯಿತು. ನಾನು ಯಾವುದೇ ಕಾರಣಕ್ಕೂ ರಾಜೀನಾಮೆ ಕೊಡಲ್ಲ ಅಂತ ನಾಗೇಂದ್ರ. ಬಟ್ ಪಕ್ಷದ ಗಣ್ಯರು ಮತ್ತು ಅವರೆಲ್ಲ ಮುನ್ಸೂಚನೆ ಕೊಟ್ಟಿದ್ದ ಪ್ರಕಾರ ನೀನು ರಾಜೀನಾಮೆ ಕೊಟ್ಟುಬಿಡು, ತನಿಖೆ ಆಗಲಿ, ನೀನು ನಿರಪರಾಧಿ ಅಂತಂದರೆ ಮತ್ತೆ ನೀನು ಸಚಿವ ಆಗುವಂತೆ ಅಂತಂದು ಹೇಳಿ ಸಚಿವ ಸ್ಥಾನಕ್ಕೆ ರಾಜೀನಾಮೆಯನ್ನು ಕೊಡಿಸಿದ್ರು. ತದನಂತರ ಇದರ ಬೆನ್ನ ಹತ್ತಿ ಹೋದಂತಹ SIT ಅಧಿಕಾರಿಗಳು ಕಂಡುಕೊಂಡಿದ್ದು ಏನು ಅಂತಂದರೆ, ಒಂದಿಷ್ಟು ಕೋಟ್ಯಾಂತರ ರೂಪಾಯಿ ಹಣ ಯೂನಿಯನ್ ಬ್ಯಾಂಕಿಗೆ ಟ್ರಾನ್ಸ್ಫರ್ ಆಗಿದೆ ಅನ್ನುವಂಥದ್ದನ್ನು ಪತ್ತೆ ಹಚ್ಚಿದೆ. ಆಗ ಸರ್ಕಾರ ಏನು ಮಾಡಿತು ಅಂತಂದರೆ ಯೂನಿಯನ್ ಬ್ಯಾಂಕಿನ ಮೇಲೆ ಕೇಸನ್ನು ಹಾಕ್ತು, ನಮ್ಮ ಹಣವನ್ನು ವಾಪಸ್ ಕೊಡಿ ಅಂತ ಹೇಳಿ. ಸರ್ಕಾರ ಯೂನಿಯನ್ ಬ್ಯಾಂಕಿನ ಮೇಲೆ ಕೇಸ್ ಹಾಕಿದೆ ಅಂತಂದರೆ ಸರ್ಕಾರದ ಹಣ ಅಂದರೆ ನಿಗಮ ಮಂಡಳಿಯ ಹಣ ಯೂನಿಯನ್ ಬ್ಯಾಂಕಿಗೆ ಹೋಗಿದೆ ಅಂತ ಅರ್ಥ. ಅಧಿಕೃತವಾಗಿ ಹಣ ಅಂದರೆ ಹಣ ಹೋಗಿದೆ ಅಂತ ಗೊತ್ತಾಗುತ್ತೆ. ಆದರೆ ಯೂನಿಯನ್ ಬ್ಯಾಂಕಿನಿಂದ ಯಾವ್ಯಾವ ಖಾತೆಗಳಿಗೆ ಹಣ ಸ್ಪ್ಲಿಟ್ ಆಗಿದೆ ಅನ್ನುವಂತಹ ಮಾಹಿತಿಯನ್ನು ಹುಡುಕುವ ಕೆಲಸವನ್ನು SIT ಮಾಡುತ್ತೆ. ಆಗ ಗೊತ್ತಾಗಿದ್ದೇನು ಅಂತಂದರೆ ತೆಲಂಗಾಣದ, ನಮ್ಮ ಪಕ್ಕದ ಕರ್ನಾಟಕದ ಪಕ್ಕದ ರಾಜ್ಯವಾಗಿರುವಂತಹ ತೆಲಂಗಾಣದ ಒಂದಿಷ್ಟು ಚಿನ್ನದ ಅಂಗಡಿಗಳಿಗೆ, ಬಾರ್ ಆ್ಯಂಡ್ ರೆಸ್ಟೋರೆಂಟ್ಗಳಿಗೆ ಈ ನಿಗಮ ಮಂಡಳಿಯ ಹಣ ಟ್ರಾನ್ಸ್ಫರ್ ಆಗಿದೆ ಅನ್ನುವಂತಹ ಮಾಹಿತಿ ಗೊತ್ತಾಗುತ್ತೆ. ಆಗ ಪೊಲೀಸರು ಏನು ಮಾಡ್ತಾರೆ ಅಂತಂದರೆ ಆ ಹಣವನ್ನು ಹಿಂತೆಗೆದುಕೊಂಡು ಬರುವಂತಹ ಪ್ರಯತ್ನವನ್ನು ಮಾಡಿದರೆ SIT ಅಧಿಕಾರಿಗಳು, ಅರ್ಥಾತ್ 28 ಕೋಟಿ ರೂಪಾಯಿ ದುಡ್ಡನ್ನು ಅವರು ವಾಪಸ್ ತೆಗೆದುಕೊಂಡು ಬಂದರು. ಆ ತನಿಖೆ ಮುಂದುವರಿತಾ ಇತ್ತು. ಈ ತನಿಖಾ ಮುಂದುವರಿಯುವ ಪ್ರಕರಣದಲ್ಲಿ ಮತ್ತೆ ಈಗ 10 ಕೋಟಿ ಹಣವನ್ನು ಪೊಲೀಸರು ಏನು ಮಾಡಿದ್ದಾರೆ ಅಂದರೆ SIT ಅಧಿಕಾರಿಗಳು ಮತ್ತೆ 10 ಕೋಟಿ ಅಂದರೆ ನಿಗಮ ಮಂಡಳಿಯಿಂದ ಎಷ್ಟು ಹೋಗಿದ್ದು 88 ಕೋಟಿ ಹೋಗಿತ್ತು. ಅದರಲ್ಲಿ 28 ತಗೊಂಡಿದ್ರು, 60 ಕೋಟಿ ಉಳಿದಿತ್ತು. ಆ 60ರಲ್ಲಿ 10 ಕೋಟಿಯನ್ನು ಮತ್ತೆ ತಗೊಂಡಿದ್ದಾರೆ. ಇನ್ನೂ 50 ಕೋಟಿಯನ್ನು ಲೆಕ್ಕ ಕೊಡಬೇಕು ಅಂದರೆ SIT ಅವರು ಇನ್ನೂ 50 ಕೋಟಿ ಎಲ್ಲಿ ಹೋಗಿದೆ, ಯಾವ್ಯಾವ ಅಕೌಂಟ್ಗಳಿಗೆ ಹೋಗಿದೆ ಅಂತ ಕೊಡಬೇಕು. ಯೂನಿಯನ್ ಬ್ಯಾಂಕಿನ ಮೇಲೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಯೂನಿಯನ್ ಬ್ಯಾಂಕು ಯಾರ್ಯಾರಿಗೆ ಸ್ಪ್ಲಿಟ್ ಮಾಡಿದೀವಿ, ಏನು ಮಾಡಿದೀವಿ ಅಂತ ಇವತ್ತಿನ ತನಕ ಅದು ಹೇಳಿದಾರೋ ಇಲ್ವೋ ಸಾರ್ವಜನಿಕರಿಗೂ ಗೊತ್ತಿಲ್ಲ, ಯಾರಿಗೆ ಅಧಿಕಾರಿಗಳಿಗೆ ಗೊತ್ತು. ಸಹಜವಾಗಿ ಕೇಸ್ ಆಗಿದೆ. ಸೊ ಮ್ಯಾನೇಜರ್ ಆಗಿರ್ಬೋದು, ಯೂನಿಯನ್ ಬ್ಯಾಂಕ್ ಯಾರ್ಯಾರ ಕೆಲಸವನ್ನು ಮಾಡ್ತಾ ಇದ್ರು, ಎಲ್ಲಿಂದ ಎಲ್ಲಿ ಟ್ರಾನ್ಸಾಕ್ಷನ್ ಆಯಿತು, ಯಾರಿಗೆ ಹೋಯಿತು ಅನ್ನೋದ್ರ ಬಗ್ಗೆ SIT ಅಧಿಕಾರಿಗಳು ಸಂಪೂರ್ಣವಾಗಿ ಮಾಹಿತಿಗಳನ್ನು ಕಲೆ ಹಾಕ್ತಾ ಇದ್ದಾರೆ.
ಹೆಚ್ಚಿನ ಸುದ್ದಿಗಳಿಗಾಗಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ.